ಇವತ್ತಿನ ಮಟ್ಟಿಗೆ ತಂದೆಯ ಒಂದು ಆಸ್ತಿ ವಿಚಾರಕ್ಕೆ ಒಂದು ಐದಾರು ವರ್ಷ ಅಥವಾ ಕೆಲವರು ಹತ್ತು ವರ್ಷ ಒಂದು ಇಪ್ಪತ್ತು ವರ್ಷ ಕೋರ್ಟು ಮೆಟ್ಲ ಹತ್ತುವಂಥದ್ದು ನಾವು ನೋಡ್ತಾ ಇದ್ವಿ ಅಥವಾ ತಾಯಿಯ ಆಸ್ತಿಗೋಸ್ಕರ ನನಗೂ ಭಾಗ ಬರಬೇಕಾಗಿತ್ತು ನನಗೆ ಕಡಿಮೆ ಕೊಟ್ಟಿದ್ದಾರೆ ಆದರೆ ನನಗೆ ಕೊಟ್ಟೇ ಇಲ್ಲ ಅನ್ನುವಂಥ ರೀತಿಯಲ್ಲಿಯೂ ಸಹ ಕೆಲವೊಂದು ಕೋರ್ಟು ಕಚೇರಿ ಹತ್ತಿರೋ ವಿಚಾರದಲ್ಲಿ ನಾವು ನೋಡ್ತಾ ಇದ್ವಿ ಇನ್ನು ಸಾಮಾನ್ಯವಾಗಿ ಕೆಲವೊಂದು ಈ ಸ್ವಯಾರ್ಜಿತ ಆಸ್ತಿ ಅಂದರೆ ತಾನು ಸಂಪಾದನೆ ಮಾಡಿ ತಾನು ದುಡಿದಂತಹ ದುಡ್ಡಿನಲ್ಲಿ ಒಂದೇನಾದರೂ ಒಂದು ಖರೀದಿ ಮಾಡಿರೋವಂಥದ್ದು ಸ್ವಲ್ಪ ಸಮಸ್ಯೆ ಆಗಿ ತೊಂದರೆ ಆಗಿ ಕೆಲಸ ಕಾರ್ಯಗಳಲ್ಲೆಲ್ಲ ಬಿಟ್ಟು ಕೋರ್ಟು ಕಚೇರಿ ನಾ ಅಲಿತಾ ಇರೋವಂಥದ್ದು ನಾವು ನೋಡ್ತಾ ಇದ್ದೀವಿ ಆದರೆ ಇಲ್ಲೆಲ್ಲೋ ಒಂದು ಕಡೆ ಸ್ವಯಾರ್ಜಿತ ಆಸ್ತಿಗಿಂತ ಪಿತ್ರಾರ್ಜಿತ ಆಸ್ತಿಗೋಸ್ಕರ ಅಣ್ಣ ತಮ್ಮಂದಿರಾಗ್ಬಹುದು ಅಂದರೆ ದಾಯಾದಿಗಳ ವಿಚಾರದಲ್ಲಿ ನಾವು ನೋಡೋಕೋದೇ ನೋಡಕ್ಕೋದ್ರೆ ಇವತ್ತಿನ ಪ್ರಸ್ತುತ ದಿನಗಳಲ್ಲಿ ಕಲಹಗಳ ಅದರಿಂದನೇ ಆಸ್ತಿ ವಿಚಾರಕ್ಕೆ ಕಲಹ ಆಗಿ ಅದು ಇತ್ಯರ್ಥ ಆಗ್ದಿರಾ ಕೋರ್ಟು ಕಚೇರಿವರೆಗೂ ಹೋಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ಓಕೆ ಕೋರ್ಟು ಕಚೇರಿ ಹತ್ತಿದೆ ಏನಾದರೂ ಒಂದು ಸದ್ಯದಲ್ಲಿ ಬಗೆಹರಿಯುವಂಥದ್ದು ಏನಾದರೂ ಇದೆಯಾ ಅಂತ ನಾವು ನೋಡಿದಾಗೂ ಸಹ ಅದು ಸದ್ಯಕ್ಕೆ ಬಗೆಹರಿಯುವಂಥ ಪರಿಸ್ಥಿತಿ ಇಲ್ಲ ಯಾಕಂತ ಹೇಳಿದ್ರೆ ಈಗಾಗಲೇ ಐದಾರು ವರ್ಷ ಅಲ್ಲ ಕೆಲವ್ರಿಗೆ ಇಪ್ಪತ್ತ್ ಮೂವತ್ತು ವರ್ಷದವರೆಗೂ ಸಹ ಕೋರ್ಟಲ್ಲಿ ನಡೀತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ನಮ್ಮ ತಾತ ಸಂಪಾದನೆ ಮಾಡಿರೋದು ಆಸ್ತಿ ನನಗೂ ಬರಬೇಕಾಗಿತ್ತು ನಾನು ಮೊಮ್ಮಗ ಅಲ್ವೇ ಅನ್ನೋಂಥದ್ದು ಕೆಲವರು ಹಾಕಿರೋಂಥದ್ದು ಕೆಲವು ಕುಟುಂಬಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲೆಲ್ಲೋ ಒಂದು ಕಡೆ ಇವತ್ತಿನ ಪ್ರ ಪ್ರಸ್ತುತ ದಿನಗಳಲ್ಲಿ ನಾವು ನೋಡಕ್ ಹೋದ್ರೆ ಈ ದುಡ್ಡಿನ ಮುಂದೆ ಅಥವಾ ಆಸ್ತಿ ಮುಂದೆ ರಕ್ತ ಸಂಬಂಧಿಕರಿಗೂ ಬೆಲೆ ಇಲ್ದಂಗೆ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ ಕಾರಣ ನಾವು ಜಾತಕಗಳ ಯೋಗ ಫಲ ಅಂತ ನಾವು ನೋಡಿದಾಗ ಇದಕ್ಕೂ ಸಹ ಕೆಲವೊಂದು ಗ್ರಹಗಳ ಕಾರಣ ಆಗುವಂಥದ್ದಿರುತ್ತೆ ಇವತ್ತು ಇವತ್ತು ನೀವು ಸಂಪಾದನೆ ಮಾಡಿದರೆ ಏನಾದರೂ ಮಕ್ಕಳಿಗೆ ಈ ಒಂದಿಬ್ಬರು ಮೂವರು ಇದ್ದಾರೆ ಅಂತ ಹೇಳಿದ್ರೆ ಇವತ್ತೇ ಅವರಿಗೆ ಯಾವ್ಯಾವ ಬರಬೇಕು ಅನ್ನುವಂಥದ್ದು ಏನಿರುತ್ತೆ ಆಸ್ತಿ ಆಗ್ಬೋದು ಇದನ್ನು ಸರಿಯಾದಂಥ ಮಾರ್ಗದರ್ಶನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇವತ್ತು ನಡೀತಾ ಇರುವಂಥ ನಿಮ್ಮ ವಿಚಾರದಲ್ಲಿ ಮಕ್ಕಳಿಗೂ ತೊಂದರೆ ಆಗುವಂಥದ್ದಿರುತ್ತೆ ಯಾಕಂತ ಹೇಳಿದ್ರೆ ಇವತ್ತು ಒಬ್ಬ ಮಗ ಇದ್ದಾನೆ ಅಂತ ಹೇಳಿದ್ರೆ ಕೆಲವರು ಕುಟುಂಬದಲ್ಲಿ ನಾವು ಮಕ್ಕಳಿಗೋಸ್ಕರ ಆಸ್ತಿ ಮಾಡಲ್ಲ ಅವರಿಗೆ ದುಡಿದು ತಿನ್ನುವಂತಹ ಒಂದು ಸ್ಥಾನ ಲಭ್ಯ ಆಗೋದಕ್ಕೆ ಒಳ್ಳೆಯ ಎಜುಕೇಷನ್ ಕೊಡುವಂಥದ್ದಿದೆ ಹಿಂದೆ ಆಗಿರಲಿಲ್ಲ ಒಳ್ಳೆ ಸಂಪಾದನೆ ಮಾಡಿ ಒಳ್ಳೆ ಆಸ್ತಿಗಳು ಒಂದು ಐವತ್ತು ಎಕರೆ ನೂರು ಎಕರೆ ಮಾಡಿ ಜಮೀನನ್ನು ಇಟ್ಟಿರುವಂಥವ್ರು ಇವತ್ತು ನೆಮ್ಮದಿ ಇಲ್ದಿರಂಗೆ ಕೋರ್ಟ್ ಕಚೇರಿ ದಿನ ಎದ್ರೆ ಸಾಕು ಕೋರ್ಟ್ಗೆ ಹೋಗ್ಬೇಕು ಅಲ್ಲೂ ನೋಡಬೇಕು ಇಲ್ಲಿ ನೋಡಬೇಕು ತಿಂಗಳಾನುಗಟ್ಲೆ ಅಲ್ಲ ವರ್ಷಾನುಗಟ್ಲೆ ಸುತ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ವಿ ಇದರಲ್ಲಿ ಪಿತ್ರಾರ್ಜಿತ ಆಸ್ತಿಗೋಸ್ಕರ ನೆಮ್ಮದಿ ಕೆಡಿಸ್ಕೊಂಡಿರುವಂಥವ್ರು ಎಷ್ಟೋ ಕುಟುಂಬಗಳಲ್ಲಿ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ಕಾರಣ ಗ್ರಹಗಳು ಪಿತೃಕಾರಕ ಅಂತ ಹೇಳ್ತೀವಿ ಯಾಕಂತ ಹೇಳಿದ್ರೆ ಯಾವುದೇ ಒಂದು ಪಿತ್ರಾರ್ಜಿತ ಆಸ್ತಿ ಅಂತ ಬಂದಾಗ ಪಿತೃಕಾರಕ ರವಿಗ್ರಹವನ್ನು ನಾವು ನೋಡಬೇಕಾಗುತ್ತೆ ಜಾತಕದ ಕುಂಡಲೆಯಲ್ಲಿ ಆತನಿಗೆ ಏನಾದರೂ ಪಿತ್ರಾರ್ಜಿತ ಆಸ್ತಿ ಲಭ್ಯ ಆಗುತ್ತೋ ಅಥವಾ ಇಲ್ವೋ ಈಗ ಇದೆ ಕೋರ್ಟ್ ಕಚೇರಿ ಇನ್ನ ಎಷ್ಟು ವರ್ಷ ನಡೀಬಹುದು ಇವತ್ತು ವಯಸ್ಸಾಗಿದೆ ಆತನಿಗೆ ಒಂದು ಎಂಬತ್ತು ವರ್ಷ ಆ ತಾತ ಸಂಪಾದನೆ ಮಾಡಿದ್ರು ಇನ್ನ ಅವನಿಗೆ ಹೆಸರು ಆಗದಿರ ಅಥವಾ ತಂದೆ ಮಾಡಿರುವಂಥ ಆಸ್ತಿಗೋಸ್ಕರ ಅವ್ರ ಅಣ್ಣ ತಮ್ಮಂದ್ರು ಜಗಳ ಹಾಡಿರುವಂತದ್ದು ಇವತ್ತು ಕೋರ್ಟ್ ಕಚೇರಿ ಹತ್ತುತ್ತಾ ಇದ್ದಾರೆ ಅಥವಾ ತಂದೆ ಇದ್ದರೂ ಸಹ ಮಕ್ಕಳು ಜಗಳ ಹಾಡ್ಕೊಂಡು ಇಬ್ಬರು ಕೋರ್ಟ್ ಕಚೇರಿ ಹತ್ತುತ್ತಾ ಇರುವಂತದ್ದು ಈಗಾಗ್ಲೇ ನಡೀತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ಕಾರಣ ಪಿತೃಕಾರಕ ಮಾತೃಕಾರಕ ಅಂತ ಹೇಳ್ತೀವಿ ಮಾತೃಕಾರಕ ಅಂತ ಹೇಳಿದ್ರೆ ಚಂದ್ರ ಚಂದ್ರನಿಂದಲೂ ತಾಯಿಯ ಕಡೆಯ ಆಸ್ತಿ ವಿಚಾರಕ್ಕೆ ಹೆಣ್ಮಕ್ಳು ಜಗಳಾಡೋದು ಅಥವಾ ಈ ಚಂದ್ರ ಮತ್ತೆ ಅದರ ಜೊತೆಗೆ ರವಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ನವಮ ನೀಚರಾಗಿದ್ದಾಗ ತಂದೆಯ ಆಸ್ತಿಗೋಸ್ಕರ ಇಲ್ಲಿ ಗಂಡ್ಮಕ್ಳು ಬರಲ್ಲ ಇಲ್ಲಿ ಹೆಣ್ಮಕ್ಳ ವಿಚಾರದಲ್ಲಿನೂ ಸಹ ಕಲಹಗಳಾಗ್ತಾ ಇರುವಂತದ್ದು ನಾವು ನೋಡ್ತಾ ಇದೀವಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ರವಿ ನವಮ ಸ್ಥಾನದಲ್ಲಿ ನೀಚನಾಗಿದ್ದಾಗ ಕುಜನ ದೃಷ್ಟಿ ಬಿದ್ದಾಗ ಅಥವಾ ಕುಜನ ಜೊತೆ ಸ್ಥಿತವಾಗಿದ್ದಾಗನು ಸಹ ಇಲ್ಲಿ ದಾಯದಿಕ್ಕಿಲ ಕಲಹಗಳು ಉಂಟಾಗುತ್ತೆ ಅದು ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಅಂತ ನಾವು ನೋಡಬಹುದು ಯಾಕಂತ ಹೇಳಿದ್ರೆ ಇವತ್ತು ನೋಡಿ ಒಂದು ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ದಶಮ ಸ್ಥಾನವನ್ನ ನಾವು ನೋಡ್ತೀವಿ ಉದ್ಯೋಗ ಸ್ಥಾನ ಯಾಕಂತ ಹೇಳಿದ್ರೆ ಇವತ್ತು ಉದ್ಯೋಗ ಇಲ್ದಿದ್ದಂತಹದ್ದು ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ ಅದನ್ನು ನಾವು ಲೆಕ್ಕಾಚಾರವನ್ನು ಮಾಡಬಹುದು ಮತ್ತೆ ಅದೇ ಒಂದು ಮದುವೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಸಪ್ತಮ ಕುಂಡಲಿಯನ್ನ ನಾವು ನೋಡ್ಬೇಕಾಗುತ್ತೆ ಇವತ್ತು ಆರ್ಥಿಕವಾಗಿ ಸಮಸ್ಯೆ ಆಗ್ತಾ ಇದೆ ಇವತ್ತು ದುಡ್ದಿದ್ದು ನಿಲ್ತಾ ಇಲ್ಲ ದುಡ್ಡಿನ ಅಭಾವ ಇದೆ ಅಂತ ಹೇಳಿದ್ರೆ ದ್ವಿತೀಯ ಸ್ಥಾನವನ್ನ ಪಂಚಮ ಸ್ಥಾನವನ್ನ ಲೆಕ್ಕಾಚಾರವನ್ನು ಮಾಡಬೇಕಾಗುತ್ತೆ ಅದೇ ರೀತಿ ಇವತ್ತು ಆಸ್ತಿ ವಿಚಾರಕ್ಕೆ ಕೋರ್ಟು ಕಚೇರಿ ಸುತ್ತಾ ಇದ್ದೀರಾ ನೆಮ್ಮದಿ ಇಲ್ದಂಗೆ ಆಗ್ತಾ ಇದೆ ಲಭ್ಯ ಆಗ್ತಾ ಇಲ್ಲ ಈಗಾಗಲೇ ಒಂದು ಸತಿ ನನಗೆ ಕೋರ್ಟಿಂದ ಆರ್ಡ್ರ್ ಆಗಿದೆ ಒಳ್ಳೆಯ ಆಸ್ತಿ ವಿಚಾರದಲ್ಲಿ ಭಾಗ ಬರುತ್ತೆ ಅಂತ ಅಂತ ಹಾಕಿದ್ರು ಸಹ ಅಲ್ಲಿ ಒಳ್ಳೆ ರಿಸಲ್ಟ್ ಬಂದಿದ್ರು ಇನ್ನು ಮೇಲೆ ಒಂದು ಕೋರ್ಟ್ಗೆ ಹಾಕಿ ಅಲ್ಲಿನೂ ಮತ್ತೇನೋ ಕೋರ್ಟು ಕಚೇರಿ ಸುತ್ತ ಹಾಕುವಂಥ ಪರಿಸ್ಥಿತಿನೂ ಸಹ ಬರುವಂಥದ್ದು ಕಾರಣ ಈ ನವಮಸ್ಥಾನದಲ್ಲಿರುವಂಥ ನವಮಾಧಿಪತಿ ಮತ್ತು ಅದರ ಜೊತೆಗೆ ಪಿತೃಕಾರಕ ಮಾತೃಕಾರಕ ಕುಜ ಬಾತೃಕಾರಕ ಅಂತ ಹೇಳ್ತೀವಿ ಇವತ್ತು ನೋಡಿ ಬಾತೃಕಾರಕ ಎಷ್ಟು ಪ್ರಭಾವ ರೀತಿಯಲ್ಲಿ ಇರುತ್ತೆ ಹೇಳಿದ್ರೆ ಬಾತೃಕಾರಕ ಪಿತೃಕಾರಕ ಇಬ್ಬರೂ ಗ್ರಹಗಳು ಕಾರತತ್ವವನ್ನು ಕೊಡುವಂಥ ಗ್ರಹಗಳು ಅಂತ ಹೇಳ್ತೀವಿ ಕುಜ ರವಿ ಈ ಎರಡೂ ಗ್ರಹಗಳು ಯಾವುದಾದ್ರೂ ಪಾಪಗ್ರಹಗಳಲ್ಲಿ ಯುತಿಯಾಗಿದ್ದಾಗ ಸಹ ಈ ತಂದೆಯ ಆಸ್ತಿಗೋಸ್ಕರ ಇವತ್ತು ಇಬ್ಬರ ನಡುವೆ ಕಲಹ ಆಗಿ ದೂರ ದೂರ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ ಈಗ ಒಂದು ಈ ಅಣ್ಣ ತಮ್ಮಂದ್ರ ವಿಚಾರದಲ್ಲಿ ಮತ್ತೆ ಒಂದು ಮಕ್ಕಳ ವಿಚಾರದಲ್ಲಿನೂ ಅಣ್ಣ ತಮ್ಮಂದ್ರೆ ಆಗ್ಬೋದು ಅಕ್ಕ ತೆಂಗಿರ್ ಆಗ್ಬಹುದು ಕಲಹ ಆಗಿ ದೂರ ಆಗ್ತಾ ಇರೋವಂಥದ್ದು ಇರುತ್ತೆ ನೋಡಿ ಜಾತಕದಲ್ಲಿ ಯಾವಾಗ ಇವರಿಗೆ ಕಲಹ ಹೋಗಿಬಿಡುತ್ತೆ ಯಾವಾಗ ಇತ್ಯರ್ಥ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಏನಿದೆ ದಶಾ ಕಾಲದಲ್ಲೇ ಆಗುತ್ತೆ ಈಗಾಗಲೇ ನನಗೊಂದು ಹತ್ತು ವರ್ಷ ಆಗಿದೆ ಕೋರ್ಟ್ಗಾಕಿ ಇನ್ನೇನು ಫೈನಲ್ ಬರಬೇಕು ಅಂತಿದೆ ಏನು ನನ್ನ ಕಡೆ ಏನಾದರೂ ಪಿತ್ರಾರ್ಜಿ ಅಥವಾ ಆಸ್ತಿ ಏನಾದರೂ ನನಗೆ ಲಭ್ಯ ಆಗುತ್ತಾ ಅನ್ನೋವಂಥವ್ರು ಬಹಳ ಜನ ಬಂದು ಕೇಳ್ತಾ ಇರ್ತಾರೆ ಆದ್ರೆ ಯಾವಾಗ ಆಗಬಹುದು ಈಗ ಇನ್ನೂ ಒಂದು ಹತ್ತು ವರ್ಷ ನಡೆಯುತ್ತಾ ಈಗಾಗಲೇ ಹತ್ತು ವರ್ಷ ಆಗಿದೆ ಕೋರ್ಟು ಕಚೇರಿ ಹತ್ತಿ ಇನ್ನೂ ಒಂದು ಹತ್ತು ವರ್ಷ ಆಗುತ್ತಾ ಅನ್ನುವಂಥದ್ದು ಇರುತ್ತೆ ಇದನ್ನು ಲೆಕ್ಕಾಚಾರ ಮಾಡಬೇಕಂತ ಹೇಳಿದ್ರೆ ನಿಮಗೇನಾದರೂ ಪಿತೃಕಾರಕನಾದಂತಹವನೇನಾದರೂ ಸ್ವಕ್ಷೇತ್ರದಲ್ಲಿದ್ದು ಭಾತೃಕಾರಕ ಏನಾದರೂ ನೀಚನಾಗಿದ್ದು ನವಮಸ್ಥಾನದಲ್ಲಿದ್ದಂಥ ಸಂದರ್ಭದಲ್ಲಿ ಕುಜ ದಶಾಕಾಲ ರವಿ ಭುಕ್ತಿಯಲ್ಲಿ ಅಥವಾ ರವಿ ದಶಾಕಾಲದಲ್ಲಿ ಏನಾದರೂ ಕುಜಾ ಭುಕ್ತಿ ನಡೆಯುವಾಗ ಅಲ್ಲಿ ಎಲ್ಲೋ ಒಂದು ಕಡೆ ಇತ್ಯರ್ಥ ಆಗುವಂಥದ್ದಿದೆ ಯಾಕಂತ ಹೇಳಿದ್ರೆ ಈ ತರ ಮಿರಾಕಲ್ ನಡೆದಿರುವಂಥದ್ದು ಎಷ್ಟೋ ಕುಟುಂಬಗಳಲ್ಲಿ ಇದೆ ಯಾಕಂತ ಹೇಳಿದ್ರೆ ಹತ್ತು ವರ್ಷ ಅಥವಾ ಹನ್ನೆರಡು ವರ್ಷ ಹದಿಮೂರು ವರ್ಷ ಕೋರ್ಟ್ ಕಚೇರಿ ಹತ್ತಿ ಕೋರ್ಟಲ್ಲಿ ಇತ್ಯರ್ಥ ಆಗೋದಿಲ್ಲ ಎಲ್ಲ ಕೂತು ಬಗೆಹರಿಸ್ಕೊಂಡಿರುವಂತವರು ಎಷ್ಟೋ ಜನ ಇದಾರೆ ಎಲ್ಲ ಸಹ ಭಾಗ ಇಟ್ಕೊಂಡು ಈಗ ಆರಾಮಾಗಿ ಇದ್ದಾರೆ ಇನ್ನ ಕೆಲವರು ಇದ್ದಾರೆ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ನನಗೊಂದು ಅಡಿ ಜಾಸ್ತಿ ಆಯ್ತು ಅಥವಾ ನನಗೆ ಕಡಿಮೆ ಆಯಿತು ಅಥವಾ ಇನ್ನೇನೋ ಆಯ್ತು ಅನ್ನುವಂತ ವಿಚಾರಕ್ಕೇನೆ ಹೆಚ್ಚು ಮಟ್ಟಿಗೆ ಕಲಹ ಆಗಿ ಇವತ್ತು ಕೋರ್ಟ್ ಕಚೇರಿ ಪರಿಸ್ಥಿತಿ ಇದೆ ಅದು ಮನೆ ಆಗಬಹುದು ಅಥವಾ ಆಸ್ತಿ ಆಗ್ಬೋದು ಇದರಲ್ಲಿ ಸಮಸ್ಯೆ ಪಡ್ತಾ ಇರುವಂತಹವರು ಬಹಳ ಜನ ಇದಾರೆ ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಆತನ ಪೂರ್ವಾರ್ಜಿತ ಕರ್ಮ ಫಲಗಳು ಅಂತ ಹೇಳ್ತೀವಿ ಅದರಲ್ಲಿ ಪಿತೃಕಾರಕ ಮಾತೃಕಾರಕ ಭಾತೃಕಾರಕ ಗ್ರಹಗಳ ಪ್ರಭಾವಕ್ಕೆ ಒಳಗಾದಾಗ ಈ ರೀತಿ ಸಮಸ್ಯೆಗಳು ಉಂಟಾಗುವಂಥದ್ದು ಇರುತ್ತೆ ಈ ಪಿತೃದೋಷಗಳು ಅಂತ ಹೇಳ್ತೀವಿ ಈ ಪಿತೃಗಳ ಅನುಗ್ರಹ ಇರೋದಿಲ್ಲ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಹಿರಿಯರು ಯಾರಾದರೂ ಆಯುಷಿದ್ದು ತೀರೋಗಿರುವಂಥದ್ದು ಆಗ್ಬೋದು ಅಥವಾ ಹಿರಿಯರಗೋಸ್ಕರ ನಾವು ಪ್ರತಿ ವರ್ಷವೂ ಸಹ ಪಿತೃಪಕ್ಷಗಳು ಅಂತ ಬರುತ್ತೆ ಹದಿನೈದು ದಿನಗಳಲ್ಲಿ ಇರುತ್ತೆ ಅವ್ರಿಗೋಸ್ಕರ ಒಂದು ದಿನ ಅಂತೇಳಿ ಅವ್ರಿಗೆ ಸಲ್ಲಿಸುವಂಥ ಪೂಜೆ ಆಗಬಹುದು ಅದು ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದ್ರು ತಂದೆಯ ಆಸ್ತಿ ಅಥವಾ ತಾಯಿಯ ಆಸ್ತಿ ಆಗ್ಬಹುದು ಲಭ್ಯ ಆಗದಿರ ಹೋಗುವಂಥದ್ದಿರುತ್ತೆ ಈ ಪಿತೃದೋಷದಿಂದನೂ ಸಾಕಷ್ಟು ಸಮಸ್ಯೆಗಳು ಅನುಭವಿಸುವಂಥದ್ದಿರುತ್ತೆ ಕೆಲವು ಕುಟುಂಬಗಳಲ್ಲಿ ಆಸ್ತಿ ಭಾಗ ಆಗಿದ್ದರೂ ಸಹ ಕೆಲವರಿಗೆ ಏನಾಗುತ್ತೆ ನನಗೆ ಕಡಿಮೆ ಕೊಟ್ಬಿಟ್ಟಿದ್ದಾರೆ ಅಂತೇಳಿ ಕೋರ್ಟು ಕಚೇರಿ ಹತ್ತಿ ಇವತ್ತು ಯಾರಿಗೂ ಲಭ್ಯ ಇಲ್ದಿರಾನೆ ಅದು ಸುಮ್ಮನೆ ಇರುವಂಥ ಆಗಿದೆ ಯಾಕಂತ ಹೇಳಿದ್ರೆ ಮನೆ ಆಗ್ಬೋದು ಅಥವಾ ಸೈಟ್ ಆಗ್ಬೋದು ಅಥವಾ ಜಮೀನು ಆಗ್ಬೋದು ಈ ರೀತಿ ಆಗಿರುವಂಥದ್ದಿದೆ ಮತ್ತು ಇನ್ನು ಕೆಲವೊಂದು ಏನಾಗುತ್ತೆ ಪಿತ್ರಾರ್ಜಿತ ಆಸ್ತಿ ಹಾಗೆ ಮಾರಿರ್ತಾರೆ ಬಹಳ ಜನ ಇದು ಬಹಳ ಜನಕ್ಕೆ ಇದು ಸಮಸ್ಯೆ ಆಗ್ತಾ ಇರುವಂಥದ್ದು ಆಗಿದೆ ಯಾರೋ ವ್ಯಕ್ತಿ ತಗೊಂಡಿರೋ ವ್ಯಕ್ತಿನೂ ಸಹ ಅವರಿಬ್ಬರ ನಡುವೆ ಕಲಹಗಳು ಕೋರ್ಟ್ ಕಚೇರಿ ಹಾಕ್ತಿರೋ ನಾವು ನೋಡ್ತಾ ಇದೀವಿ ಯಾಕಂದ್ರೆ ದುಡ್ಡು ಕೊಟ್ಟು ತಗೊಂಡಿರುವಂಥ ಜಮೀನು ಸಹ ನಂದು ಒಂದು ಸೈನ ಹಾಕ್ಲಿಲ್ಲ ನನಗೂ ಬರ್ಬೇಕು ಭಾಗ ಅಂತೇಳಿ ಹೇಳಿ ಕೋರ್ಟ್ ಕಚೇರಿ ಹೋಗ್ತಾ ಇರೋವಂಥದ್ದು ನಾವು ನೋಡ್ತಾ ಇದೀವಿ ಕಾರಣ ಏನಪ್ಪಾ ಅಂದ್ರೆ ತಗೊಂಡಿರೋ ವ್ಯಕ್ತಿಗೂ ಮತ್ತೆ ಸೇಲ್ ಮಾಡಿರುವಂತಹ ವ್ಯಕ್ತಿ ಏನಿರ್ತಾನೋ ಅವನಿಗೆ ಋಣ ಅರ್ದಿರೋದಿಲ್ಲ ಇವತ್ತು ನೋಡಿ ಎಷ್ಟು ಜಮೀನುಗಳು ತಲೆ ಕೆಡ್ಸ್ಕೊತಾ ಇರ್ತಾರೆ ಕಡಿಮೆ ರೇಟ್ಗೂ ಅದು ಕಡಿಮೆ ರೇಟಿಗೆ ಕೊಡ್ತೀನಿ ತಗೋಪ್ಪ ಅಂತ ಹೇಳಿದ್ರೂ ಅದು ಸೇಲ್ ಆಗದಿರೋ ಹೋಗ್ತಾ ಇರುತ್ತೆ ಕೆಲವು ಮನೆಗಳು ಹಾಗೆ ಹೇಗೆ ಅಂದರೆ ವರ್ಷಾನುಗಟ್ಲೆ ಅದು ಮನೆ ಸೇಲ್ ಆಗದಿರೋ ಇರುತ್ತೆ ಅಲ್ಲಿ ಪಕ್ಕದಲ್ಲಿರುವಂತಹದ್ದು ಒಂಟು ಡಬ್ಬಲ್ ಕೊಟ್ಟು ದುಡ್ಡನ್ನು ಕೊಟ್ಟು ತೆಗೆದುಕೊಳ್ತಾರೆ ಆದರೆ ಈತನ ಜಮೀನು ಅಥವಾ ಈ ಥರದ ಮನೆಯನ್ನು ಸೇಲ್ ಆಗೋದೇ ಇಲ್ಲ ಆತ ಕಡಿಮೆ ಕೊಡ್ತಾ ಇದ್ದೀನಿ ತಗೋಪ್ಪ ಅಂತ ಹೇಳಿದ್ರೂ ಅಲ್ಲಿ ತಗೊಳ್ಳೋ ಅಂಥವ್ರು ಇರೋದಿಲ್ಲ ಕಾರಣ ಏನಪ್ಪಾ ಅಂದ್ರೆ ಋಣ ಅನ್ನೋ ಇರುತ್ತೆ ಈ ಭೂಮಿ ಋಣ ಅನ್ನೋಂಥದ್ದು ಏನಾದ್ರೂ ಕಳೆದಿಲ್ಲ ಅಂತ ಹೇಳಿದ್ರೂನು ಯಾವುದೇ ಪಿತ್ರಾರ್ಜಿತ ಆಸ್ತಿ ಆಗ್ಬೋದು ಸ್ವಯಾರ್ಜಿತ ಆಸ್ತಿ ಆಗ್ಬೋದು ಲಭ್ಯ ಆಗೋದಿಲ್ಲ ಇಲ್ಲಿ ಬರ್ತಾ ಇರೋ ಸಮಸ್ಯೆನೂ ಆಗ್ತಾ ಇರೋವಂಥದ್ದು ಅಂತ ಹೇಳಿದ್ರೇನು ತಗೊಂಡಿರೋ ವ್ಯಕ್ತಿನೂ ಸಹ ಇವತ್ತು ಆತನ ಒಂದು ಪಿತ್ರಾರ್ಜಿತ ತಾತನ ಆಸ್ತಿ ಅವನ ಹೆಸರೆಲ್ಲ ಆಗಿ ಖಾತೆಯೆಲ್ಲ ಮಾಡಿಕೊಂಡು ತಾನು ಖರೀದಿ ಮಾಡಿರೋ ಅಂಥದ್ದು ಎಲ್ಲ ಡಾಕ್ಯುಮೆಂಟ್ಸ್ ಚೆನ್ನಾಗಿದ್ರೂ ಸಹ ಅವರು ಯಾರೋ ದೊಡ್ಡ ಹೆಂಡತಿ ಮಗ ಅಂತೆ ಆದರೆ ಕೇಸ್ ಹಾಕ್ಬಿಟ್ಟಿದ್ದಾರೆ ನನಗೂ ನನಗೆ ಬಂದಿಲ್ಲ ಅಂತ ಯಾಕಂದರೆ ಹಿಂದೆ ಇವೆಲ್ಲ ನಡೀತಾ ಇತ್ತು ಯಾಕಂತ ಹೇಳಿದ್ರೆ ಎರಡು ಮದುವೆ ಆ ಒಂದು ಸಮಸ್ಯೆ ಆಗಿಬಿಟ್ಟು ಹೋಗ್ತಾ ಇತ್ತು ಆದರೆ ನಮ್ಮ ತಂದೆಯವರು ಅಥವಾ ನಮ್ಮ ತಾಯಿಗೆ ಆಸ್ತಿ ಬರಬೇಕು ನನಗೂ ಪಾಲ್ ಬರಬೇಕು ಅನ್ನೋವಂಥದ್ದು ಇವತ್ತು ಸಹ ಎರಡು ಇಬ್ಬರು ಹೆಂಡ್ತೀರೇನಾದರೂ ಇದ್ದರೆ ತಾತನಿಗೆ ಅವ್ರವರು ಕೇಸ್ ಹಾಕಿ ಮೊಮ್ಮಕ್ಕಳು ಕಾಲಕ್ಕೆ ಕೇಸ್ ಹಾಕಿ ಇವತ್ತು ನಡೀತಾ ಇರುವಂಥದ್ದು ನಾವು ನೋಡ್ತಾ ಇದೀವಿ ಇದೆಲ್ಲವೂ ಸಹ ಪಿತೃಗಳ ಅನುಗ್ರಹ ಇಲ್ಲದ ಕಾರಣಕ್ಕೇನೆ ಇವೆಲ್ಲ ಕೋರ್ಟು ಕಚೇರಿ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತ ತೊಂದರೆಗಳು ಆಗ್ತಾ ಇರುತ್ತೆ ಸೊ ಇದನ್ನ ನಾವು ಜಾತಕದಲ್ಲಿ ತಿಳ್ಕೊಬಹುದು ಹೇಗೆ ಅಂತ ಹೇಳ್ತೀನಿ ನೋಡಿ ನವಮ ಸ್ಥಾನ ಪಿತೃಕಾರಕ ಮಾತೃಕಾರಕ ಭಾತೃಕಾರಕ ಆದರೆ ಕುಜ ಮತ್ತೆ ಚಂದ್ರ ಮತ್ತೆ ರವಿಯ ಗ್ರಹಗಳ ಆಧಾರದ ಮೇಲೆ ಈತ ಪಿತ್ರಾರ್ಜಿತ ಆಸ್ತಿಗೆ ಉಸ್ಕರ ಕೋರ್ಟ್ ಕಚೇರಿ ವರ್ಷಾನ್ಗಟ್ಲೆ ಓಡಾಡ್ತಾನೆ ಅನ್ನುವಂಥದ್ದನ್ನು ಸಹ ಲೆಕ್ಕಾಚಾರ ಮಾಡಬಹುದು